ಹೇಗಿದೆ, ಅದರ ಸಾಹಿತ್ಯ ಹೇಗಿದೆ, ಅದರ ಡಾನ್ಸ್ ಹೇಗಿದೆ ಎಲ್ಲವನ್ನ ತಿಳ್ಕೊಂಡ್ವಿ. ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಹಾಡಾಗಿರ್ಬೋದು, ಆ ಸಿನಿಮಾದ ಪ್ರಮೋಷನ್ ಆಗಿರ್ಬೋದು, ಅಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಅದ್ದೂರಿಯಾಗಿ ಆ ಒಂದು ಚಿತ್ರದ ನಿರ್ಮಾಣ ಕಾಣಿಸುತ್ತೆ ಅನ್ನೋದು ಪ್ರತಿ ಬಾರಿ ನಾವು ಹಾಡುಗಳನ್ನ ನೋಡಿದಾಗ, ಚಿತ್ರದ ತುಣುಕುಗಳನ್ನ ನೋಡಿದಾಗ, ಈ ರೀತಿಯ ವೇದಿಕೆಗಳನ್ನ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಈ ಚಿತ್ರದ ನಿರ್ಮಾಪಕರು ತುಂಬಾ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಇಲ್ವಾ ಸರ್, ಕಡಿಮೆ ಪ್ಯಾಷನ್? ಓಕೆ, ಇಲ್ಲ ಸರ್, ನಮಗೆ ನವರಸನ್ ಹೇಳಿದ್ದಾರೆ, ಯಾರು ದುಡ್ಡು ಕೊಡ್ತಿದ್ದಾರೆ ಅನ್ನದಾತರು ಅವ್ರ ಹತ್ರ ಮಾತಾಡ್ಸೋದು ತುಂಬ ಇಂಪಾರ್ಟೆಂಟ್, ಯಾಕಂದ್ರೆ ಕ್ರೆಡಿಟ್ ಆಗಿಲ್ಲ ನನ್ನ ಅಕೌಂಟಲ್ಲಿ ದುಡ್ಡು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಸರ್, ಮ್ಯಾರೇಜು ಫಿಕ್ಸ್ ಆಗಿಲ್ಲ, ಪೇಮೆಂಟು ರಿಸ್ಕ್ ನಾನು ತಗೊಳಕ್ಕೆ ರೆಡಿ ಇಲ್ಲ ಸರ್. ಸೊ ಪ್ರಶಾಂತ್ ಜಿ ರುದ್ರಪ್ಪ ಸರ್, ಒಂದೆರಡು ಮಾತಾಡಬೇಕು ಚಿತ್ರದ ನಿರ್ಮಾಪಕರು ಅನ್ನೋದು ನಮ್ಮ ಆಸೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಶಾಂತ್ ಸರ್ ಅವರನ್ನ ಪ್ಲೀಸ್. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಇದು ಸೆಕೆಂಡ್ ಸಾಂಗು ನಾವು ನೋಡ್ತಾ ಇರೋದು, ಕೃಷ್ಣ ಪ್ರಣಯ ಸಖಿ ಚಿತ್ರದ್ದು. ಎರಡೂ ಸಾಂಗು ತುಂಬಾ ವಿಜುವಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಅಂಡ್ ವಿಜುವಲ್ಸ್ ಅಲ್ಲಿ ನಾವು ನೋಡ್ತೇವೆ ಆ ರಿಚ್ನೆಸ್ ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ನೀವು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರ ಅಂತ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್? ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡಬೇಕು ಈ ಟೈಮಲ್ಲಿ, ಆ ಥರ ಯಾವುದು ಮೂವಿ ಬಂದಿಲ್ಲ ಅಂತ ಹೇಳಿ ಡಿಸ್ಕಸ್ ಮಾಡ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸಾಂಗ್ಸು ಅದೇ ಮೈಸೂರಲ್ಲಿ ಹೇಳಿದಾಗೆ ಎಲ್ಲ ಸಾಂಗ್ಸ್ ಸಹ ಅವರ ಸಾಂಗ್ಸ್ ಸಹ ತುಂಬ ಚೆನ್ನಾಗಿದೆ. ಇವತ್ತು ಎರಡನೇ ಸಾಂಗ್ ರಿಲೀಸ್ ಆಗಿದೆ, ಇನ್ನು ಒಂದು ವಾರ ಎರಡು ವಾರದಲ್ಲಿ ಬೇರೆ ಸಾಂಗ್ಸ್ ರಿಲೀಸ್ ಆಗುತ್ತೆ. ಡೆಫಿನೆಟ್ಲಿ ಮೇಡಮ್, ನೀವೇ ಇರಬೇಕು. ಯಾಕಂದ್ರೆ ತುಂಬಾ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದ್ರೆ ಶಶಿಕುಮಾರ್ ಸರ್, ಆ ಸಾಕ್ಷಿ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದಲ್ಲ ಅಂತ ಹೇಳಿ ಕಲಿತಾ ಇದ್ದೆ ಸರ್. ಈಗ ನಾನು ಸಾಂಗ್ ನೋಡ್ತಾ ಇದ್ದೆ, ನಿಮ್ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ಸೊ ನಿಮಗೆ ಬಾಂಡ್ ಡಾನ್ಸರ ಅಥವಾ ಆಮೇಲೆ ಆಮೇಲೆ ನೀವು ಡ್ಯಾನ್ಸ್ ಕಲಿತಿದ್ರ ಸರ್? ಎಲ್ಲ ನಮ್ ಡೈರೆಕ್ಟ್. ಸೊ ಡೈರೆಕ್ಟರ್ ಒಳ್ಳೆ ಡಾನ್ಸರ್ ಅಂತೀರಾ? ಖಂಡಿತ, ನಾನು ಅವ್ರ ಹೇರ್ ಸ್ಟೈಲ್ ನೋಡಿದಾಗ್ಲೇ ನಾನು ಅನ್ಕೊಂಡೆ ಸರ್. ಈಗ ಅದ್ರ ಈಗ ಡಾನ್ಸ್ ಬಿಟ್ಬಿಡೋಣ ಸರ್, ಓಕೆನಾ? ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು ಡೇಟ್ನ ನಾನು ಕೇಳಲ್ಲ, ಬಟ್ ಓಕೆ, ಈ ಸಾಂಗ್ ಶೂಟ್ ಏನ್ ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ, ಈ ಸಾಂಗ್ ಅಲ್ಲಿ ನೀವೇನ್ ಸ್ಟೆಪ್ ಮಾಡಿದಿರಾ, ಆ ಸ್ಟೆಪ್ ಅಲ್ಲಿ ಎರಡೇ ಎರಡು ಸ್ಟೆಪ್ ಅನ್ನು ನೀವು ಮಾಡೋಕ್ಕಾಗಲ್ವಾ ಸರ್? ನಾನು ಎಲ್ಲ ಸುದ್ದಿ ಬಳಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅನ್ಕೊಂಡೆ ಸರ್, ಮಾಡ್ತಾ ಇಲ್ಲ ಸರ್. ಯಾಕೆ ನಿಮ್ಗೆ ದಂಡು ಪಾಳಿ ಆದ ತಕ್ಷಣ ಇಲ್ಲ ನಾನು ಈ ತರ ಇನ್ ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡ್ಬೇಕಂತ ಏನಸು ಅಲ್ಲಂತದ್ದು ಏನಾಯ್ತು ಸರ್ ದಂಡು ಪಾಳಿ ಆದ್ಮೇಲೆ? ಎಲ್ಲದಕ್ಕಿಂತ ಜಾಸ್ತಿ ವೆರಿ ನೈಸ್ ಸರ್. ಸೊ ನಿಮ್ಮ ಕಾಂಬಿನೇಷನ್ ಅಲ್ಲಿ ಇದೆರಡನೇ ಸಿನಿಮಾ ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ. ಎಲ್ಲರೂ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ಹೂ ಅಂದ್ರಪ್ಪ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಈಗ ಪ್ರಶಾಂತ್ ಸರ್ ಹೇಳಿದ್ರಲ್ಲ ನಮ್ಮ ಡೈರೆಕ್ಟರ್ ಬಗ್ಗೆ, ಅವ್ರು ಆಕ್ಚುಲಿ ನಿಜವಾಗ್ಲೂ ಈಸ್ ಅ ವೆರಿ ಕ್ರಿಯೇಟಿವ್ ಡೈರೆಕ್ಟರ್, ಕ್ರಿಯೇಟಿವ್ ಥಿಂಕಿಂಗ್ ಇದೆ ಅವರು. ನೀವು ಯೋಚನೆ ಮಾಡ್ಬೋದು ದಂಡು ಪಾಳ್ಯದ ನೆಕ್ಸ್ಟ್ ಕೃಷ್ಣ ಪ್ರಣಯಸಕ್ಕೆ ಬಂದ ತಕ್ಷಣನೇ ಅವ್ರು ಯಾವ ಲೆವೆಲ್ಗೆ ಒಂದು ಸಿನಿಮಾ ಮೇಕಿಂಗ್ ನ ಇಷ್ಟಪಟ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದು ಇದೆಲ್ಲ ಮೀರಿ ಈ ಸಾಂಗ್ ಅಲ್ಲಿ ನೀವೇನ ಒಂದು ಡಾನ್ಸ್ ಐಡಿಯಾಸ್ ಎಲ್ಲ ನೋಡಿದ್ರಲ್ಲ, ಅದ್ರ ಹಿಂದೆ ಇರುವಂತ ದೊಡ್ಡ ಶಕ್ತಿ ನಮ್ಮ ನಿರ್ದೇಶಕರೇ. ಸೊ ನಮ್ಮ ನಿರ್ದೇಶಕರು ಖಡಾಖಂಡಿತವಾಗಿ ನಾನು ಈ ಇವತ್ತಿನ ಇವೆಂಟ್ ಫ್ಲೋ ಬರಬೇಕಾದ್ರೆ ಹೇಳಿದ್ರು ಯಾವುದೇ ಕಾರಣಕ್ಕೂ ನನ್ನ ಕರಿಕೂಡ್ದು ಅಂತ ಹೇಳಿ. ಆದ್ರೆ ಒಬ್ಬ ಕ್ಯಾಪ್ಟನ್ ಇಲ್ಲ ಅಂತ ಅಂದ್ರೆ ಆ ಶಿಪ್ ಮುಂದೋಗಕ್ ಸಾಧ್ಯನೇ ಇಲ್ಲ. ಸೊ ಒಬ್ಬ ನಿರ್ದೇಶಕರು ಇಲ್ಲದೆ ನಾವು ಯಾವ ಕಾರ್ಯಕ್ರಮ ಮಾಡಲ್ಲ. ಇದೆಲ್ಲ ಮೀರಿ ಅವ್ರು ಹೇಳಿದ್ದನ್ನ ಮೀರಿ ನಾನು ಕಣ್ಣು ಮುಚ್ಕೊಂಡು ಅವ್ರನ್ನ ಕರೆದುಬಿಡ್ತೀನಿ ಸ್ಟೇಜ್ ಮೇಲೆ. ಚಿತ್ರದ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಸರ್, ಪ್ಲೀಸ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು.
ಹೇಳಿದ್ರು ನನಗೆ ಡೋಂಟ್ ಕಾಲ್ ಮಿ ಆನ್ ಸ್ಟೇಜ್ ಅಂತ. ಇಟ್ಸ್ ಗೋಲ್ಡನ್ ಟೈಮ್ ಸರ್, ಬನ್ನಿ. ಈ ಸಿನಿಮಾ ಫ್ಯಾಮಿಲಿ ಸಿನಿಮಾ ಈ ಟೈಮಲ್ಲಿ ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ವೈ ಐ ಚೂಸ್ ಅನ್ನೋದನ್ನ ಒಂದು ಎಕ್ಸ್ಪ್ಲನೇಷನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ಟರ್ ಕೋವಿಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಿಸ್ಸಿಂಗ್ ಅನ್ನೋದು ನನ್ನ ಆರ್ಡೆಂಟ್ ಫೀಲಿಂಗ್ ಇತ್ತು. ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ 40-50 ಆ್ಯಕ್ಟರ್ಸ್ ಸಿನಿಮಾದ ಡಾನ್ಸ್ ಬೇಕು, ಇಸ್ ಮೈ ಐಡಿಯಾ. ಆಮೇಲೆ ಒಂದು ಕಮ್ ಟು ದ ಸಬ್ಜೆಕ್ಟ್, ಈ ಕಥೆ ನಾನು ವಿನಯ್ ಸೈಡ್ ಗಣೇಶ್ ಸರ್ಗೆ, ಇದು ಗಣೇಶ್ ಸರ್ ಒಂದ್ಮೇಲೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ. ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಇಟ್ ಈಸ್ ಅ ಡೈಲಾಗ್ ಮೇಡ್ ಕಂಟೆಂಟ್ ಗಣೇಶ್ ಸರ್ ಇಟ್ಸ್ ಹ್ಯಾಪನ್. ಸೆಕೆಂಡ್ ಥಿಂಗ್, ಇವತ್ತು ದ ಸಾಂಗ್ಸ್ ಫಸ್ಟ್ ಸಾಂಗ್ ನಿಯರ್ಲಿ 3 million ಸ್ಟ್ರೆಚ್ ಆಗಿ, ಸೆಕೆಂಡ್ ಸಾಂಗ್ ಫಸ್ಟ್ ಅರ್ಜುನ್ ಜನ್ಯ, ಬಿಕಾಸ್ ನನಗೆ ಆಲ್ರೆಡಿ ನನ್ನದು 4th ಮೂವಿ ಆಗುತ್ತೆ. ಅವರು ಈ ಸಿನಿಮಾ ಮಾಡೋದಕ್ಕೆ ಬಿಕಾಸ್ ಸಿನಿಮಾ ಡೈರೆಕ್ಷನ್ ಬಿಸಿ ಇದ್ದು ಈ ಸಿನಿಮಾ ಕಂಪೋಸ್ ಮಾಡ್ತಾರೆ. ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್ ಟೋಟಲ್ ಈ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ನಾನು ಡೂಯಿಂಗ್ 7 songs, ನಾಟ್ 6 songs, 7 songs ಇದೆ ಸಿನಿಮಾದಲ್ಲಿ. ಇದ ಸೆಕೆಂಡ್ ಸಾಂಗ್ ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮಲ್ಲಿ ಎಲ್ಲ ಸಾಂಗ್ಸ್ ಅಂದರೆ ಚೆನ್ನಾಗಿರೋದು ಇಸ್ ಅ ವೆರಿ ರೇರ್ ಥಿಂಗ್. ಅದು ಕೃಷ್ಣ ಪ್ರೊಡಕ್ಷನ್ಸ್. ಸೊ ಸೆಕೆಂಡ್ ಥಿಂಗ್ ಅಂದರೆ ಈ ಸಿನಿಮಾ ವಿ ಆಲ್ ಸೇಯಿಂಗ್ ವೆರಿ ಪ್ಯಾಷನೇಟ್ಲಿ ಅನ್ನೋದು. ಸೊ ವೆನ್ ಮೈಸೆಲ್ಫ್ ಆ್ಯಂಡ್ ಪ್ರಶಾಂತ್ ರ್ಯಾಪೋ ಇದೆಲ್ಲ, ಬಿಕಾಸ್ ಸಿಂಪ್ಲಿ ಈ ಬಿಲೀವ್ ಮಿ ದಟ್ ಐ ಕ್ಯಾನ್ ಮೇಕ್ ಸಮ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲೂ ಯೂಶ್ವಲಿ ವಿ ಡೈರೆಕ್ಟರ್ಸ್ ಇಸ್ ಕಾಂಪ್ರಮೈಸ್ ಅನ್ನೋ ಆರ್ ಏನೋ ಇರುತ್ತೆ, ಬಟ್ ಇದು ಕಾಂಪ್ರಮೈಸ್ ಅಲ್ಲ. ಡೆಫಿನೆಟ್ಲಿ ರಿಲೈಡ್ ಮೀ ಆ್ಯಂಡ್ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನೋಡ್ಬೇಕು ಅನ್ನೋದರಲ್ಲಿ ಈ ನೆವರ್ ಲುಕ್ ಬ್ಯಾಕ್, ಯು ಜಸ್ಟ್ ಗಿವ್ ವಾಟ್ ಎವರ್ ಯು ವಾಂಟ್ ಜಸ್ಟ್ ಗೋ ಅಹೆಡ್. ದಟ್ ಈಸ್ ದ ಮೇನ್ ರೀಸನ್ ಈ ಸಿನಿಮಾ ಆಗಿದ್ದು ಇಸ್ ದ ಫಸ್ಟ್ ರೀಸನ್. ಸೊ ಐ ಹ್ಯಾಪ್ ಟು ಪ್ರಶಾಂತ್ ಬಿಕಾಸ್ ಫಸ್ಟ್ ಟೈಮ್ ಇವನ್ ಐ ಲವ್ ಟು ಸೇ ಪ್ರಶಾಂತ್ ವಿತೌಟ್ ಯು ನಾಟ್ ಪಾಸಿಬಲ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕವಿರಾಜ್ ಈ ಲಿರಿಕ್ಸ್, ಬಿಕಾಸ್ ನನಗೆ ಕನ್ನಡ ಭಾಷೆ ಅಷ್ಟು ಆ್ಯಸ್ ಕವಿರಾಜ್ ಹೇಳ್ದಂಗಿಲ್ಲ. ಇಫ್ ಐ ಲೆಫ್ ಆನ್ ಇಮ್ ದ ವಂಡರ್ಫುಲ್ ಲಿರಿಕ್ಸ್ ಒಂದು ಫೋಕ್ ಲೋರ್ ಬೇಕಾಗಿ ಇರ್ತೀವಿ. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಇಂಡಿಯನ್ ಶಶಿ ಸರ್ ಟು ನಿಯರ್ಲಿ 40 actors, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಪ್ಲೀಸ್ ಈ ಸಿನಿಮಾ ನಿಮಗೆ 3 years ಬಾಯಿಂದ 90 years ಎವ್ರಿ ಒನ್ ಕಮ್ ಕಮ್ ಅಂಡ್ ವಾಚ್ ದ ಮೂವಿ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಸೊ ಟೋಟಲ್ ಒಂದು ಫ್ಯಾಮಿಲಿ ನಿರ್ಭಯವಾಗಿ ಸಿನಿಮಾ ಬಂದ್ಬಿಟ್ಟು ಯು ಕ್ಯಾನ್ ವಾಚ್. ಥ್ಯಾಂಕ್ ಯು. ಸೂಪರ್ ಸರ್. ಗಣೇಶ್ ಸರ್ ಹೇಳಿದ್ರು ನಿಮ್ ಕೈ ಒಂದೆರಡು ಆ ಸಾಂಗ್ ಒಂದು ಚಿನ್ನಮ್ಮ ಚಿನ್ನ ಅದೇ ವೇರ್ ಐ ಕಾಂಟ್ ಡಾನ್ಸ್ ಅಂತ ಅಂದ್ಬಿಟ್ಟು ಐ ಮೇಡ್ ಇಟ್ ಮೈಸೆಲ್ಫ್ ಅಂಡ್ ಪ್ರಶಾಂತ್ ಅನಿಮೇಷನ್, ಬಿಕಾಸ್ ವಿ ಬೋತ್ ಕಾಂಟ್ ಡಾನ್ಸ್. ಸೊ ವಿ ಮೇಡ್ ಇಟ್ ಪಾಸಿಬಲ್ ಬೈ ಅನಿಮೇಷನ್. ನಿಜನ ಗಣೇಶ್ ಸರ್ ಹಾಕ್ಸಿ ಎಸ್ ಅದ್ಭುತವಾಗಿ ಮಾಡ್ತಾರೆ ಸರ್. ಹೀರೋ ಸರ್ ಹೀರೋ ಹೇಳಾದ್ಮೇಲೆ ನಾವು ಸುಮ್ಮನೆ ಒಂದು ಸಾಂಗ್ ಕೇಳಿ ಸರ್ ಎಲ್ಲೋಡ್ರಿ ಸರ್ ಏನ್ ಬರೋಣ ನಮಸ್ಕಾರ ಬರ್ತಾರೆ ಇಂಡಸ್ಟ್ರಿಯಲ್ಲಿ ನಾನು ಎಷ್ಟು ಗೌರವವನ್ನು ಪಡ್ಕೊಂಡಿದ್ದೀನಿ ನಾನು. ಎಲ್ಲರೂ ಬಂದ ತಕ್ಷಣ ಹೀಗೆಲ್ಲ ಮಾಡ್ತಾರೆ ನೋಡಿದ್ರೆ ಸುಬ್ರಹ್ಮಣ್ಯ ಸರ್ ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ ಅಂತ ನೋಡಿದ್ರೆ.